ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಅನ್ನವನ್ನು ತ್ಯಜಿಸಿದ ಮಾತ್ರಕ್ಕೆ ಉಪವಾಸ ಸಂಪೂರ್ಣವಾಗುವುದಿಲ್ಲ. ಅದರ ಜೊತೆಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ತ್ಯಜಿಸಿದರೆ ಮಾತ್ರ ಸಂಪೂರ್ಣ ಉಪವಾಸವಾಗುವುದು. ಬೂದಿ ಮುಚ್ಚಿದ ಕೆಂಡವನ್ನು ಬೇಕಾದರೆ ನಂಬೋದು, ಆದರೆ ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ಒಳಗೊಳಗೆ ಸಂಚು ಮಾಡಿ ನಮ್ಮ ಭಾವನೆಗಳಿಗೆ ಬೆಂಕಿ ಹಚ್ಚುವ ನಂಬಿಕೆ ದ್ರೋಹಿಗಳನ್ನು ನಂಬುವುದು ತುಂಬ ಕಷ್ಟ. ಅರ್ಥವಿಲ್ಲದ ಕೋಪ ಅನೇಕ ಸಮಸ್ಯೆಗಳಿಗೆ ಕಾರಣವಾಗ್ತದೆ. ಆಲೋಚನೆ ಇಲ್ಲದ ನಿರ್ಧಾರ ಅನೇಕ ನೋವುಗಳಿಗೆ ಕಾರಣವಾಗ್ತದೆ. ಹುಟ್ಟು ಯಾಕೆ ಎಂಬುದು ಒಂದು ಪ್ರಶ್ನೆ, ಇದಕ್ಕೆ ಉತ್ತರವಿಲ್ಲ. ಸಾವು ಎಂಬುದು ಒಂದು ಉತ್ತರ, ಇದನ್ನು ಪ್ರಶ್ನಿಸುವಂತಿಲ್ಲ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಮರವೆಂದರೆ ಅದು ನಂಬಿಕೆ. ಯಾಕಂದರೆ ಅದು ನೆಲದಲ್ಲಿ ಬೆಳೆಯೋದಿಲ್ಲ, ಮನಸ್ಸಿನಲ್ಲಿ ಬೆಳೆಯುತ್ತದೆ. ಎಷ್ಟೇ ಗಟ್ಟಿ ಮನಸ್ಸಿದ್ದರೂ ಕೆಲವೊಮ್ಮೆ ಮನಸ್ಸಿನಲ್ಲಿರುವ ದುಃಖವನ್ನು ತಡೆಯೋ ಶಕ್ತಿ ನಮಗಿರಲ್ಲ. ಮಾತಾಡಿ ಕೆಡುವುದಕ್ಕಿಂತ ಮೌನವಾಗಿದ್ದು ಕಲಿಯುವುದು ಉತ್ತಮ. ನೀವು ಬೇರೆಯವರಿಗೆ ಒಳ್ಳೆಯದನ್ನು ಬಯಸಿದರೆ ನಿಮಗೆ ಒಳ್ಳೆಯದಾಗ್ತದೆ, ಇದು ನಿಸರ್ಗದ ನಿಯಮವಾಗಿದೆ. ನಿನ್ನ ಬದುಕು ಮುಳುಗಿ ಹೋಗುವ ಸಂದರ್ಭದಲ್ಲಿ ಯಾರಾದರೂ ಬಂದು ಕೈ ಹಿಡಿದು ಮೇಲೆತ್ತಲು ಪ್ರಯತ್ನಿಸಿದರೆ ಅದು ಆ ಭಗವಂತನೇ ಆಗಿರ್ತಾನೆ. ಅಂತಹ ವ್ಯಕ್ತಿಯನ್ನು ನೀನು ಜೀವನದುದ್ದಕ್ಕೂ ಸ್ಮರಿಸುತ್ತಿರಬೇಕು. ಜೀವನದಲ್ಲಿ ಕಳೆದುಕೊಳ್ಳಬಾರದ ನಿಜವಾದ ಸಂಪತ್ತು ಅಂದರೆ ಒಳ್ಳೆಯ ಸಂಬಂಧಗಳು ಹಾಗೂ ಒಳ್ಳೆಯ ಸ್ನೇಹಿತರು. ನಾಳೆ ಎಂಬುದೇ ಶತ್ರು, ಇವತ್ತು ಎಂಬುದೇ ಸಂಬಂಧಿಕರು, ಈಗ ಎಂಬುದೇ ಮಿತ್ರ, ಈ ಕ್ಷಣ ಎಂಬುದೇ ಜೀವನ. ಸುಂದರವಾಗಿ ಅಲಂಕಾರ ಮಾಡಿದ ಸುಳ್ಳಿಗಿಂತ ಹರಿದ ಬಟ್ಟೆಯ ಸತ್ಯವೇ ಹೆಚ್ಚು ಶಕ್ತಿಶಾಲಿ. ನಂಬಿಸಿ ದ್ರೋಹ ಮಾಡಿದವರಿಗೂ ಧನ್ಯವಾದ ಹೇಳಲೇಬೇಕು. ಯಾಗುತ್ತಾ ಎಲ್ಲರ ಮೇಲೂ ನಂಬಿಕೆ ಇಡಬಾರದು ಎಂಬ ಪಾಠ ಕಲಿಸಿಕೊಟ್ಟಿದ್ದಕ್ಕೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.